ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಂದನೆ ಸವಿ ಮಾತೊಂದ ನುಡಿವೆಯಾ. ಅಲ್ಲ, ಇದೇನೆ ಅಂಬುಜ, ಯಾವ್ದಾದ್ರು ಹಳೆ ಫಿಲ್ಮ್ ಹೀರೋಯಿನ್ ಮೈ ಮೇಲೆ ಬಂದಿದ್ದಾಳೇನೆ? ಛೀ ಹೋಗ್ರಿ, ಹಳೆ ಹೀರೋಯಿನ್ ಯಾಕ್ರಿ ನನ್ ಮೈ ಮೇಲೆ ಬರ್ತಾರೆ? ನನ್ ಮದ್ವೆ ದಿನ ನೆನ್ಪಾಯ್ತು, ಅದಕ್ಕೆ ಈ ಹಾಡು. ಓಹೋ, ಅದಕ್ಕೆ ಖುಷಿ ಮುಖದ ಮೇಲೆ ಎದ್ದು ಕಾಣಿಸ್ತಾ ಇದೆ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಯಾಕೆ ಅಂಬು, ಏನಾಯ್ತೆ? ಮೊದ್ಲು ನಿಮ್ ದುಡ್ಮೆಗಿಂತ ಖರ್ಚು ಜಾಸ್ತಿ ಮಾಡ್ತಿದ್ರಲ್ಲ, ಅದಕ್ಕೆ ನಾನ್ ಕೋಪ ಮಾಡ್ಕೊಂಡು ನಿಮ್ಮನ್ ಬೈತಾ ಇದ್ದೆ. ಯಾವ ಹೆಂಗ್ಸು ಗಂಡಂಗೆ ಅಷ್ಟು ಕಿರ್ಕುಳ ಕೊಡ್ಬಾರ್ದು. ಅಷ್ಟು ಕಿರ್ಕುಳ ಕೊಟ್ಬಿಟ್ಟಿದ್ದೀನ್ರಿ, ಬೇರೆ ಗಂಡ ಆಗಿದ್ರೆ ನನ್ನನ್ನ ಮನೆಯಿಂದ ಆಚೆ ಹಾಕಿ ಚಿಲ್ಕ ಹಾಕೊಂಡ್ಬಿಟ್ಟಿರೋನು. ನೀವೆಂತ ಸಹನ ಮೂರ್ತಿರಿ, ನನ್ನಂತ ಕೆಟ್ಟ ಹೆಂಡತಿನ ಸಹಿಸ್ಕೊಂಡಿದ್ದೀರಲ್ಲ ರೀ ನೀವು. ನೋಡಿದೇನೆ ಅಂಬು, ಇವತ್ತಾದ್ರೂ ನಿನ್ನ ಗಂಡನ ಬಲೆ ಏನು ಅಂತ ಗೊತ್ತಾಯ್ತಲ್ಲ. ಹೌದು ರೀ, ಖಂಡಿತವಾಗ್ಲೂ ಗೊತ್ತಾಯ್ತು. ಟೈಮ್ ಬಂದ್ರೆ ತಿಪ್ಪೆ ಮೇಲೆ ಬಿದ್ದಿರೋನು ಉಪ್ಪರಿಗೆ ಮೇಲೆ ಏರ್ತಾನೆ ಅನ್ನೋದಕ್ಕೆ ಈ ಸುಂದ್ರಾನೇ ಸಾಕ್ಷಿ. ಹೌದು ರೀ, ನೀವೇ ಸಾಕ್ಷಿ. ನೋಡ್ತಾ ಇರೋ, ನನ್ನನ್ನು ಕೇವಲವಾಗಿ ನೋಡಿದವರು, ನನಗೆ ತೊಂದರೆ ಕೊಟ್ಟವರು. ಸುಂದ್ರ ಈ ಲೆವೆಲ್ಗೆ ಬಂದಲ್ಲ ಅಂತ ಬೆಚ್ಚಿ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡ್ಬೇಕು, ಆಗ ಬದುಕ್ತೀನಿ. ಏನೋ ಅಪ್ಪ, ಹೂವಿಂದ ನಾರು ಸ್ವರ್ಗಕ್ ಸೇರುವ ಹಾಗೆ, ಮುಂದಾದ್ರೂ ನಾನ್ ನಿಮ್ಮಿಂದ ಸುಖ ಜೀವನ ಅನುಭವಿಸ್ತೀನಲ್ವಾ? ಖಂಡಿತ ಅಂಬುಜ. ತಗೋ, ಖುಷಿಗೆ ದುಡ್ಡು ಇಟ್ಕೋ. ಅರೆ ರೀ, ನಾ ನಿಮ್ ಕಾಲತ್ಲ ಕೈಯತ್ಲ. ಸದ್ಯಕ್ಕೇನು ಬೇಡ, ಗಂಡನಿಗೆ ಸ್ವಲ್ಪ ಮರ್ಯಾದೆ ಕೊಡೋದು ಕಲಿ, ಇಲ್ಲ ಅಂದ್ರೆ ನಾ ಬೆಂಕಿ ಕೆಂಟ ಆಗ್ಬೇಕಾಗತ್ತೆ. ರೀ, ನೀವ್ ಹಾಕೊಟ್ಟಿದ್ ದಾರಿನೇ ನಡೀತೀನ್ರಿ ನಾನು. ರೀ, ಒಂದ್ ಲೋಟ ಜ್ಯೂಸ್ ಮಾಡ್ಕೊಂಡ್ಬರ್ಲ, ಕುಡಿತೀರಾ? ಆಯ್ತು, ಮಾಡ್ಕೊಂಡು ಬಾ, ಅಷ್ಟೊಳಗಡೆ ನಾ ಬಟ್ಟೆ ಬದಲಾಯ್ ಸುಣ್ಣ ಬರ್ತೇನೆ. ಸರಿ, ಈಗ್ಲೇ ತರ್ತೀನಿ. ಇಷ್ಟೊತ್ತೆಲ್ಲೇ ಹೋಗಿದ್ದೆ ಅಮ್ಮ? ಅದು ಆ ಕ್ಷಮಾನ ಮೀಟ್ ಮಾಡಕ್ ಹೋಗಿದ್ದ. 24 ಗಂಟೆ ಅವಳ ಬಗ್ಗೆ ಯೋಚನೆ ಮಾಡೋದಕ್ಕೆ ನೀನ್ ಇರ್ಬೇಕಾದ್ರೆ ನಾನ್ ಯಾಕಮ್ಮ ಹೋಗ್ಲಿ? ತುಂಬಾ ಸುಸ್ತಾಗ್ತಿತ್ತು, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹತ್ರ ಹೋಗಿದ್ಯಾ? ಏನಂದ್ರು ಡಾಕ್ಟರು? ಐರನ್ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂತ ಮಾತ್ರೆ ಕೊಟ್ಟಿದ್ದಾರೆ. ಅಮ್ಮ, ತುಂಬಾ ಸುಸ್ತಾಗ್ತಿದೆ, ಸ್ವಲ್ಪ ನೀರ್ ತಂದ್ಕೊಡ್ತೀಯಾ? ತಂದೆ ಇರು. ಯಾವತ್ತು ನನ್ ಕೈಲಿ ನೀರ್ ತರಿಸ್ಕೊಂಡು ಕುಡ್ದವಳಲ್ಲ. ನನ್ ಮಗಳ ಪರಿಸ್ಥಿತಿ ಈಗ ನನಗೆ ಅರ್ಥ ಆಗ್ತಾ ಇದೆ. ವಸು, ಈ ಮನೆ ಬಗ್ಗೆ ನನ್ಕಿಂತ ಹೆಚ್ಚು ನೀನ್ ತಲೆ ಕೆಡಿಸ್ಕೊಂಡಿದ್ಯಾ? ನೀನ್ ತಾಯಿ ಆಗ್ತಿದ್ಯಾ ಕಣೆ? ಮನೆ ಸಮಸ್ಯೆ ಚಿಂತೆ ಬಿಟ್ಬಿಡು, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಇಷ್ಟೊಂದು ಸುಸ್ತಾಗಿದ್ಯಾ, ಒಬ್ಳೇ ಹಾಸ್ಪಿಟ್ಲ್ಗೆ ಹೋಗೋ ಬದ್ಲು ನನ್ನನ್ನಾದ್ರೂ ಕರಿಬಾರ್ದ? ಇಲ್ಲ, ನಿಮ್ ಅಣ್ಣಂಗಾದ್ರೂ ಹೇಳಿದ್ರೆ ಅವ್ನ ಕಾರ್ ಆದ್ರೂ ಕಳಿಸ್ತಿದ್ದ. ಅದಕ್ಕೆ ಯಾಕಮ್ಮ ಅಷ್ಟು ಟೆನ್ಷನ್ ತಗೋತೀಯ? ಆತರ ಸುಸ್ತಾಗಿದ್ರೆ ನಾನೇ ನಿನ್ನ ಹತ್ರ ಹೇಳ್ತಾ ಇದ್ದೆ, ನಿನ್ನ ನೀರ್ ಕೇಳಿದ್ದೆ ತಪ್ಪಾಯ್ತು. ಅಲ್ಲ ಕಣೆ, ನಾನು ನಿನ್ ಜೊತೆ ಬಂದಿದ್ರೆ ಸ್ಕ್ಯಾನಿಂಗು ಅದು ಎಲ್ಲ ಮಾಡಿಸಿ ಬೆಳೀತಾ ಇರೋ ನನ್ನ ಮೊಮ್ಮಗು ಹೇಗ್ ಬೆಳೀತಾ ಇದೆ ಅಂತ ತಿಳ್ಕೊಂಡು ನಿನ್ನ ಆರೋಗ್ಯನ ಹೇಗ್ ನೋಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೆ. ನಾನು ಮೂರ್ ಹೆತ್ತೋಳಲ್ವಾ, ಈ ಪರಿಸ್ಥಿತಿಲಿ ಆ ಕ್ಷಮಾ ವಿಷಯನ ಮುಂದಿಟ್ಟು ಮಾತಾಡ್ದೆ. ಸಾರಿ ಕಣೆ. ಈಗ ಸಾರಿ ಎಲ್ಲ ಯಾಕಮ್ಮ, ಹೋಗ್ಲಿ ಬಿಡು. ವಸು, ನಿಂಗೊಂದ್ ಸರ್ಪ್ರೈಸ್ ಇದೆ, ಬಾ. ಏನಮ್ಮ? ಬಾ. ಏನ್ ಬದಲಾವಣೆ ಆಗಿದೆ ನೋಡು ವಸು,
ವಸು, ಇದೆಲ್ಲ ಯಾಕೆ ಅಂತ ಕೇಳಬಾರ್ದು. ನೀನು ಸುಂದರವಾಗಿದ್ಯಾ, ಅಳಿಯಂದ್ರು ಚೆನ್ನಾಗಿದ್ದಾರೆ. ನಿಮ್ಗೆ ಸುಂದರವಾಗಿ ಚೆನ್ನಾಗಿರೋ ಮಗು ಹುಟ್ಟಬೇಕು, ಅದಕ್ಕೆ ಈ ಮಗು ಫೋಟೋ ತಂದು ಹಾಕಿರೋದು. ದಿನಾಗ್ಲೂ ನೀನು ಈ ಫೋಟೋನ ನೋಡ್ಬೇಕು. ನಾನು ಹೋಗಿ ಅಡುಗೆ ಮಾಡ್ತೀನಿ, ನೀನ್ ರೆಸ್ಟ್ ತಗೋ. ತಾಯಿ ಆಗ್ತಿಲ್ಲಮ್ಮ, ನನ್ ತಲೆ ಸುತ್ತ ಬಿದ್ದಿದ್ ನೋಡಿ ನೀವೆಲ್ಲ ಆ ರೀತಿ ಅನ್ಕೊಂಡಿದೀರ. ನಾನ್ ಏನೋ ಒಂದ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ಆದ್ರೆ ಅದೇನು ಅಂತ ಡಾಕ್ಟರ್ ಹೇಳ್ಬೇಕು. ನಿಮ್ಮೆಲ್ರಿಗೂ ಅದನ್ನ ಹೇಳೋ ಶಕ್ತಿ ನನ್ಗಿಲ್ಲಮ್ಮ, ನನ್ಗಿಲ್ಲ. ಕಳ್ತನ ದುಡ್ಡಿಗೆ ಸೊಕ್ ಜಾಸ್ತಿ ಅಂತೆ, ಹಾಗೆ ನನ್ಗಂಡಿಗೂ ಸೊಕ್ ಜಾಸ್ತಿ ಆಗ್ಬಿಟ್ಟಿದೆ. ಹೊಸ ಬಿಸ್ನೆಸ್ ಮಾಡ್ತಾರಂತೆ, ಹೊಸ ಬಿಸ್ನೆಸ್. ಇವ್ರ ಮುಖಕ್ಕೆ ಹೊಸ ಬಿಸ್ನೆಸ್ ಬೇರೆ ಕೇಳು, ಹಾಗಂತ ಹೇಳಿ ನನ್ನ ಕಿವಿಗೆ ಲಾಲ್ ಬಾಗಿಡ್ತಾರೆ. ನೋಡ್ತೀನಿ, ನನ್ ಗಂಡ ಕಳ್ತನ ದುಡ್ಡಲ್ಲಿ ಇಷ್ಟೊಂದು ಮೆರಿತಾ ಇದಾನಲ್ಲ, ಇನ್ ಬೆವ್ರು ಸುರಿಸಿ ಸಂಪಾದನೆ ಮಾಡ್ಬಿಟ್ಟಿದ್ರೆ ಇನ್ನೆಷ್ಟು ಮೆರಿತಾ ಇರೋನು. ನನ್ ಗತಿ ಅದೋ ಗತಿ ಆಗ್ಬಿಟ್ಟಿರೋದು. ಪೊಲೀಸ್ನವ್ರು ಹಿಡಿದು ಇವ್ರ ಪಾರ್ಟ್ ಪಾರ್ಟ್ ಬಿಚ್ಚಿ ಕೈ ಕೊಡ ತನಕ ನಾನೇ ಇವ್ರನ್ನ ರಿಪೇರಿ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ನನ್ ಮಾನ ಮರ್ಯಾದಿನ ಬೀದಿಲ್ ಹರಾಜ್ ಹಾಕ್ಬಿಡ್ತಾರೆ ಇವರು. ಇದುವರೆಗೂ ರಾಜೇಂದ್ರಣ್ಣ ಹೇಳಿದ್ದು ಯಾವುದು ಸುಳ್ಳಾಗಿಲ್ಲ. ಈ ಮಾತ್ರೆ ಪವರ್ ಇಂದ ನನ್ ಗಂಡ ಸತ್ಯ ಒಪ್ಕೊಂಡ್ರೆ ನನಗಷ್ಟೇ ಸಾಕು. ನಮ್ಮಪ್ಪ ನನ್ನ ನೋಡೋದಕ್ ಬರ್ಲಿಲ್ಲ, ಅವ್ರಿಗೆ ನನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ, ಅವ್ರಿಗೆ ಅವ್ರ ಮಗಳು ಬೇಕಾಗೇ ಇಲ್ಲ. ಅಲ್ಲ ಜಾನ್ವಿ, ನೀನ್ ಫೋನ್ ಅಲ್ಲಿ ಮಾತಾಡಿದ್ದು ನಿಜವಾಗ್ಲೂ ನಿನ್ ತಂದೆ ಹತ್ರನೇನ? ಆದಿ, ಮತ್ತಿನ್ಯಾರ್ದೋ ಜೊತೆ ಮಾತಾಡೋದಿಕ್ಕೆ ನಾನೇನ್ ಫೂಲ್ ಅಲ್ಲ. ಆಗಲ್ಲ ಜಾನ್ವಿ, ನೀನ್ ಅವ್ರ ಧ್ವನಿ ಗುರ್ಸಿದ್ಯಾ ಅಂತ. ಅಷ್ಟು ವರ್ಷದ ಹಿಂದಿನ ಧ್ವನಿ ಗುರ್ಸೋಕೆ ನಾನು ಇನ್ನ ಚಿಕ್ಕೋಳಾಗಿದ್ದೆ, ಆದ್ರೆ ಆ ಧ್ವನಿಲಿದ್ದ ಪ್ರೀತಿ ಆತ್ಮೀಯತೆ ನೋಡಿದ್ರೆ ಅವ್ರು ನಮ್ ತಂದೆನೆ ಅನ್ಸುತ್ತೆ. ಹಾಗಾದ್ರೆ ಮೋಸ್ಟ್ಲಿ ಅವ್ರಿಗಿಲ್ಲಿ ಬರೋದಕ್ಕೆ ತೊಂದರೆ ಆಗಿರ್ಬೋದು. ಯಾಕೆ ತೊಂದರೆ ಆಗತ್ತೆ? ನನ್ ನಂಬರ್ ಕೊಟ್ಟಿಲ್ಲ, ಲೇಟ್ ಆಗತ್ತೆ ಅಂತ ಒಂದ್ ಫೋನ್ ಮಾಡಿ ಕೂಡ ಹೇಳಿಲ್ಲ. ಟೋಟಲಿ ನನ್ ಕಂಡ್ರೆ ಯಾರಿಗೂ ಪ್ರೀತಿನೇ ಇಲ್ಲ. ಇಲ್ಲಾಂದ್ರೆ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ರು? ಜಾನ್ವಿ, ನನ್ಗನ್ಸತ್ತೆ ಫೋನ್ ಮಾಡಿ ಕೂಡ ಅಲ್ಲಿಗೆ ಬಂದಿಲ್ಲ ಅಂತಂದ್ರೆ ಯಾರೋ ನಿನ್ನ ಆಟ ಆಡಿಸ್ತಿದ್ದಾರೆ. ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ ಆದಿ. ಜಾನ್ವಿ, ಜಾನ್ವಿ ಕುತ್ಕೋ. ನೋಡು ಜಾನ್ವಿ, ನಿಮ್ ತಂದೆ ಆದಷ್ಟು ಬೇಗ ಸಿಗ್ಬೇಕು ಅನ್ನೋ ಆಸೆ ನನಗೂ ಇದೆ, ಆದ್ರೆ ಅವರೇ ನಿಮ್ ತಂದೆ ಅಂತ ಕನ್ಫರ್ಮ್ ಆಗೋವರೆಗೂ ಆ ಫೋನ್ ಕಾಲ್ ಮೇಲೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಥಿಂಕಿಂಗ್ ಇದ್ದೇ ಇರುತ್ತೆ. ಅಂದ್ರೆ ಇವಾಗ ಫೋನ್ ಮಾಡಿದವರು ನಮ್ಮಪ್ಪ ಅಲ್ಲ, ಯಾರೋ ಬೇಕು ಅಂತಾನೆ ಈ ರೀತಿ ಫೋನ್ ಮಾಡಿ ಆಟಾಡಿಸ್ತಿದ್ದಾರೆ. ಅವ್ರು ಒಂದಲ್ಲ ಒಂದಿನ ಸಿಗ್ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರತ್ತೆ ಜಾನ್ವಿ, ಆದ್ರೆ ಪ್ರೀತಿ ಇರೋ ತಂದೆನೇ ಆಗಿದ್ರೆ ಈ ರೀತಿ ಮಾಡೋ ಅಗತ್ಯ ಏನಿತ್ತು? ಅಲ್ಲ, ಈ ಕಾಲದಲ್ಲಿ ಯಾರತ್ತಾದ್ರೂ ಮೊಬೈಲ್ ಫೋನ್ ಅಂತ ಇದ್ದೇ ಇರತ್ತೆ, ಅದನ್ನ ಅವ್ರು ಯಾಕೆ ಇಟ್ಕೊಂಡಿಲ್ಲ? ನಮ್ಮಪ್ಪ ಸಿಕ್ಕಿದ್ರು ಅಂತ ನಾನು ಎಷ್ಟು ಖುಷಿಯಾಗಿದ್ದೆ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡಿದ್ದೆ. ಅದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ನನಗಾಗೋ ಅವಮಾನ ಅಷ್ಟಿಷ್ಟಲ್ಲ.
ಆಗ ನನ್ ಬದುಕೋದ್ಕಿಂತ ಸಾಯೋದೇ ವಾಸಿ. ಜಾನ್ವಿ, ಅಷ್ಟೆಲ್ಲ ಡಿಸಪಾಯಿಂಟ್ ಆಗ್ಬೇಡ. ನೋಡು, ನಿಮ್ಮಪ್ಪನ ಹುಡುಕ್ಬೇಕಂತ ಹೊರಟಿದೀವಿ. ನಿಮ್ಮಪ್ಪನ ಹುಡುಕಿ ಹುಡುಕ್ತೀವಿ. ಈ ವಿಷಯದಲ್ಲಿ ನಾವು ದಾರಿ ತಪ್ಪೋದ್ಬೇಡ. ನಮ್ಮನ್ನ ಯಾರು ದಾರಿ ತಪ್ಪಿಸೋದಕ್ಕಾಗಲ್ಲ. ನಾವು ಬಿಡ್ಲೂಬಾರ್ದು. ಆದಿ, ಇವಾಗ ನಾವೇನು ಮಾಡೋದು? ಪಾರ್ಕ್ ನಲ್ಲಿ ಈ ಟೈಮ್ಗೆ ಕನ್ಫರ್ಮ್ ಆಗಿ ಬಂದೇ ಬರ್ತೀನಿ ಅಂತ ಹೇಳಿದವ್ರು ಬಂದಿಲ್ಲ ಅಂದ್ರೆ ಇವಾಗ ನಮ್ಗಿರೋದು ಒಂದೇ ದಾರಿ. ನಿಮ್ ತಂದೆ ಫೋನ್ ಮಾಡಿರೋ ನಂಬರ್ಗೆ ರಿಟರ್ನ್ ಕಾಲ್ ಮಾಡಿ. ಜಾನ್ವಿ, ಮೊದ್ಲು ನಾನು ಹೇಳೋವರೆಗೂ ಪೂರ್ತಿಯಾಗಿ ಕೇಳು. ಸರಿ, ಅದೇನ್ ಹೇಳು? ನೋಡು ಜಾನ್ವಿ, ನಿನ್ ಫೋನ್ ಕಾಲ್ ಬಂದ ಟೈಮ್ ನ ನೆನ್ಪಿಟ್ಕೊಂಡು ಆ ಅಂಗಡಿಯವ್ರನ್ನ ಕೇಳಿದ್ರೆ ಆ ಟೈಮಲ್ಲಿ ಕಾಲ್ ಮಾಡಿದ ವ್ಯಕ್ತಿ 40 ಆಸ್ಪಾಸ್ನವರಾಗಿದ್ರೆ, ಸಪೋಸ್ ಅದನ್ನ ಅಂಗಡಿಯವ್ರು ಗಮನಿಸಿದ್ರೆ ಅವರೇ ನಿಮ್ ತಂದೆ ಅಂತ ಕನ್ಫರ್ಮ್. ಇಲ್ಲಾಂದ್ರೆ ಒಂದ್ ವೇಳೆ ಅವ್ರ ವಯಸ್ ಬೇರೆ ಆಗಿದ್ರೆ ಅವ್ರು ನಿನ್ನ ಆಡ್ ಅಲ್ಲಿ ಕೊಟ್ಟಿರೋ ಫೋನ್ ನಂಬರ್ ಇಟ್ಕೊಂಡು ನಿನ್ನ ಆಟ ಆಡಿಸ್ತಿದಾರೆ ಅಂತ ಅರ್ಥ. ಪರವಾಗಿಲ್ವೇ, ನಿನ್ಗೂ ಅವಾಗವಾಗ ಬುದ್ಧಿ ಬ್ರೈಟ್ ಆಗತ್ತೆ. ಎಲ್ಲ ನಿನ್ಗೋಸ್ಕರ. ಓಹೋ, ಆಯ್ತಿರು, ಫೋನ್ ಮಾಡ್ತೀನಿ. ಹಲೋ ಸರ್, ಇದು ಯಾವ ಏರಿಯಾ? ಸದಾಶಿವ ನಗರ 2nd cross. ಸರ್, ಅಲ್ಲಿ ಫೋನ್ ಮಾಡೋಕ್ ಬಂದವ್ರ ಬಗ್ಗೆ ಸ್ವಲ್ಪ ವಿವರ ಬೇಕಿತ್ತು. ನೋಡಿ ಮೇಡಮ್, ನಾವು ಕಾಯ್ಬೂತಿಟ್ಟಿರೋದು ಫೋನ್ ಮಾಡಕ್ಕೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ ಅಂತ ನೋಡೋದಕ್ಕಲ್ಲ. ಸುಮ್ಮನೆ ತಲೆ ತಿನ್ಬೇಡಿ, ಇಡಿ ಫೋನು. ಆದಿ, ಅವರು ಗರಂ ಆಗಿ ಫೋನ್ ಕಟ್ ಮಾಡ್ಬಿಟ್ರು. ಡೋಂಟ್ ವರಿ ಜಾನ್ವಿ, ಏನೋ ಟೆನ್ಷನ್ ಇದ್ದಾರೆ ಅಂತ ಅನ್ಸುತ್ತೆ. ಒಂದ್ ಕೆಲಸ ಮಾಡೋಣ, ನಾವು ಅಲ್ಲಿಗೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳೋಣ. ಓಕೆ ಆದಿ, ಅದೇ ಸರಿ ಅನ್ಸುತ್ತೆ. ಬಾ ಬಾ, ನಡಿ. ಅಂಬುಜಾ, ಜ್ಯೂಸ್ ಈಗಲೇ ತರ್ತೀಯೋ ಇಲ್ಲ ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗ್ಬೇಕು? ಸಾರಿ ರೀ, ನಿಮ್ ಮನ್ಸ್ ಮಾಡಿದ್ರೆ ಜ್ಯೂಸ್ ಫ್ಯಾಕ್ಟ್ರಿನ ಕಟ್ಟಿಸ್ಬೋದು ಗೊತ್ತಾ? ತಗೊಳ್ಳಿ, ಕುಡೀರಿ. ನನ್ನ ಬಿಸಿನೆಸ್ ಏನಾದ್ರೂ ಹೀಗೆ ಮುಂದುವರೆದ್ರೆ ಆಮೇಲೆ ನಿನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾನೆ ಹೋಗ್ತೀನಿ. ಇವಾಗ ಸರ್ಪ್ರೈಸ್ ಕಾದಿರೋದು ನಿಮ್ಗೆ. ಏನ್ ಜ್ಯೂಸ್ ಮಾಡ್ತೀಯ ಅಂಬು, ನೀನು ಶ್ರೀಮಂತಿಕೆಯಲ್ಲಿ ಬೆಳೆದವಳಲ್ವಾ ನೀನು? ನೆಟ್ಟಿಗೆ ಒಂದು ಜ್ಯೂಸ್ ಮಾಡಕ್ ಬರೋಲ್ಲ. ಇನ್ಮೇಲೆ ಒಂದೊಂದಾಗೆ ಕಲಿತೀನ್ರಿ. ಕಲಿತೀಯ? ಇನ್ ಯಾವಾಗ ಕಲಿತೀಯೇ? 2 ಕತ್ತೆಗಾಗುವಷ್ಟು ವಯಸ್ಸಾಯ್ತು ನಿನಗೆ. ಮಾತಾಡ್ತಾ ಇರೋದು ರೀ? ನಾನ್ ರೀ ನಿಮ್ ಹೆಂಡತಿ ಅಂಬುಜಾ. ಶಟ್ ಅಪ್. ನನಗೆ ಹೆಂಡತಿನೇ ಇಲ್ಲ. ಅವಳು ಸತ್ತು 6 ತಿಂಗಳಾಯ್ತು. ಹೌದು? ನೀವು ಸುಂದರ್ ಅವರಲ್ವಾ? ಹೌದು. ನೀವಿವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಹೌದಾ? ನೀವಿವಾಗ ಬಿಸ್ನೆಸ್ ಅಡ್ವೈಸರ್ ಆಗಿ ನನಗೆ ಹೆಲ್ಪ್ ಮಾಡಬಾರ್ದು? ಏನ್ ಹೆಲ್ಪ್ ಮಾಡ್ಬೇಕು? ಇವಾಗ ಯಾವ ಬಿಸ್ನೆಸ್ ಮಾಡಿದ್ರೆ ಹೇಗ್ ದುಡ್ಡು ಮಾಡ್ಬೋದು? ಕೊಲೆ, ಸುಲಿಗೆ, ಕಿಡ್ನಾಪ್, ರಿಯಲ್ ಎಸ್ಟೇಟ್, ನೋಟ್ ಪ್ರಿಂಟ್, ಸ್ಮಗ್ಲಿಂಗ್. ಅಯ್ಯೋ, ಅದರಲ್ಲಿ ನೀವು ಮಾಡ್ತಿರೋ ಬಿಸ್ನೆಸ್ ಯಾವ್ದು ರೀ? ಮರ್ಡರ್. ಯಾರು ಯಾರು ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದು? ಆ ನೀನಾ? ನಿನಗ್ ಬಿಸ್ನೆಸ್ ಬಗ್ಗೆ ಹೇಳ್ಬೇಕೇನೆ ನಿನ್ನ? ಅಯ್ಯೋ, ಏ ಅಯ್ಯೋ ರೀ, ನಿನ್ನ ಏ ಯಾರೇ ನೀನು? ನಾನ್ರಿ ನಿಮ್ ಹೆಂಡತಿ. ನನ್ನ ಹೆಂಡತಿನ? ನನ್ನ ಹೆಂಡತಿ ಸತ್ ಯಾವತ್ತೂ ಹೋಗಿದ್ದಾಳೆ. ನಿಮ್ಗೇನ್ರಿ ಬಂತು ಹೋಗ ರೋಗ? ನೀನು ನನ್ನ ಪ್ರೇತ ಪ್ರೇತ ಆಗಿ ಕಾಡ್ತಾ ಇದೀಯೇ? ಆ ನಿನ್ನ 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 ಏನ್ರಿ ಬಂತು? ಇವ ಹಿಡ್ಕೊಂಡಿದ್ಯಾ ನಿಮ್ಗೆ? ಏನ್ ಹಿಡಿದ್ರೆ?
ಆದಿ, ಇದೇ ಆ ಫೋನ್ ಬೂತ್ ಅಡ್ರೆಸ್ ಅನ್ಸುತ್ತೆ. ಜಾನ್ವಿ, ಒಂದ್ ಕೆಲಸ ಮಾಡು, ನಿಮ್ ತಂದೆ ಫೋನ್ ಮಾಡಿರೋ ನಂಬರ್ಗೆ ಒಂದೆರಡು ಸಲ ಕಾಲ್ ಮಾಡು. ಸಪೋಸ್ ಅದೇ ಟೆಲಿಫೋನ್ ಬೂತ್ ಆಗಿದ್ರೆ ಫೋನ್ ರಿಂಗ್ ಆಗುತ್ತೆ. ಓಕೆ, ಗುಡ್ ಐಡಿಯಾ. ಆದಿ, ರಿಂಗ್ ಆಗ್ತಾ ಇದೆ. ನಮ್ಮ ಅಪ್ಪ ಫೋನ್ ಮಾಡಿರೋದು ಇದೇ ಬೂತ್ ಅಂತ ಕನ್ಫರ್ಮ್ ಆಯ್ತು. ಬಾ ಹೋಗೋಣ. ಓಕೆ, ಹಾಗೇನೆ ಜಾನ್ವಿ, ನೀನೇ ಹೋಗಿ ಮಾತಾಡು. ಹುಡುಗಿರ್ ಮಾತಾಡಿದ್ರೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸರಿ ಬಾ. ಸರಿ ನಡಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಮ್ಯಾಮ್. ಏನಿಲ್ಲ, ಸಿಟ್ ಮಾಡಿಕೊಂಡು ಮನೆ ಬಿಟ್ಟು ಬಂದಿರೋ ನಮ್ಮ ತಂದೆನ ಹುಡುಕ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸರಿ, ಏನು ಹೇಳಿ ಸರ್. ಅವರು ಅವಾಗವಾಗ ಮನೆಯವ್ರ ಮೇಲೆ ಸಿಟ್ ಮಾಡಿಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋತಾರೆ, ಲ್ಯಾಂಡ್ಲೈನಿಂದ ಫೋನ್ ಮಾಡಿ ಆಟ ಆಡಿಸ್ತಾರೆ. ಓ ಹೌದಾ? ಹೌದು ಸರ್, ನಿನ್ನೆ ಮಧ್ಯಾಹ್ನ 4 ಗಂಟೆಗೆ ಇಲ್ಲಿಂದ ಯಾರೋ ನನ್ನ ನಂಬರ್ಗೆ ಫೋನ್ ಮಾಡಿದ್ದಾರೆ. ಅವ್ರು ನೋಡೋದಕ್ಕೆ ಹೇಗಿದ್ದಾರೆ ಅಂತ ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳಿದ್ರೆ ನಂಗೆ ಹುಡ್ಕೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸರ್, ಇವಳಿಗೆ ಅವ್ರ ಅಪ್ಪನ ಕಂಡ್ರೆ ತುಂಬ ಇಷ್ಟ ಸರ್. ನಿನ್ನೆ ಮಧ್ಯಾಹ್ನ 4 ಗಂಟೆಗೆ ಒಬ್ರು ಫೋನ್ ಮಾಡಿದ್ರು ಸರ್. ಅವ್ರು ನೋಡಕ್ ಹೇಗಿದ್ರು? ಅವ್ರ ವಯಸ್ಸು ಎಷ್ಟಿರ್ಬೋದು? ಸುಮಾರು 40 ವರ್ಷ ಇರ್ಬೋದು. ಮೇಡಮ್, ಅವ್ರು ನೋಡೋದಕ್ಕೆ ಚೆನ್ನಾಗಿದ್ರು. ತಲೆ ಕೆದರಿತ್ತು, ಸ್ವಲ್ಪ ಗಡ್ಡ ಬಿಟ್ಟಿದ್ರು, ಕಣ್ಣಿನ ಸುತ್ತ ಗೆರೆ ಇತ್ತು. ಇದೆಲ್ಲ ನೋಡಿದ್ರೆ ಅವ್ರು ತುಂಬಾ ನೊಂದಿರೋರ್ ತರ ಕಾಣಿಸ್ತಾ ಇದ್ರು. ಹೌದು, ನೊಂದಿದ್ದಾರೆ. ಅವ್ರು ಯಾವ ಕಲರ್ ಡ್ರೆಸ್ ಹಾಕಿದ್ರು? ಅವ್ರು ಹಾಕಿ ಡ್ರೆಸ್ ನೀಟ್ ಆಗಿರ್ಲಿಲ್ಲ, ಕೊಳೆ ಆಗಿತ್ತು. ಅವ್ರು ಯಾವಾಗ್ಲೂ ಇಲ್ಲಿಗೆ ಬರ್ತಾ ಇರ್ತಾರ? ಇಲ್ಲ, ನಾನು ಅವ್ರನ್ನ ನೋಡಿದ್ದು ಇದೇ ಮೊದಲನೇ ಸಲ. ಸರ್, ಅವ್ರು ಫೋನ್ ಮಾಡಿದ್ಮೇಲೆ ಅಳ್ತಾ ಇದ್ರಾ? ಹಾಗೇನಿಲ್ಲ, ಅವ್ರ ಮುಖ ನೋಡಿದ್ರೆ ಎಂತವ್ರಿಗೂ ಅಳು ಬರುತ್ತೆ, ಅಷ್ಟು ನೊಂದಿರೋ ಜೀವ ಅದು. ಹೋಗ್ಬೇಕಾದ್ರೆ ಮಗಳೇ ನೀನ್ ಯಾವಾಗ ನೋಡ್ತೀನೋ ಅಂತ ಕಣ್ಣೀರಾಗ್ತಾ ಹೋದ್ರು. ಅಪ್ಪ, ನಿನ್ ಪರಿಸ್ಥಿತಿ ಹೀಗಾಯ್ತಾ? ಎಲ್ಲಿದ್ಯಪ್ಪ, ಬೇಗ ಸಿಗು, ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಜಾನ್ವಿ, ಸಮಾಧಾನ ಮಾಡ್ಕೋ ಜಾನ್ವಿ. ಅವ್ರು ನಿಮ್ ತಂದೆನೇ ಆಗಿದ್ರೆ ನಿನ್ ಸಿಕ್ಕೇ ಸಿಗ್ತಾರೆ. ಆದಿ, ಅವ್ರ ನನ್ ತಂದೆನೆ. ಆಯ್ತು, ಫೋನ್ ಮಾಡಿದಾರೆ ಅಂದ್ರೆ ಸಿಕ್ಕೇ ಸಿಗ್ತಾರೆ. ನಡಿ ಹೋಗೋಣ. ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಬಾ. ಜಾನ್ವಿ, ಸಮಾಧಾನ ಮಾಡ್ಕೋ, ಎಲ್ಲ ಒಳ್ಳೇದಾಗತ್ತೆ. ಬಾ ಕೂತ್ಕೋ. ಆ ಅಂಬುಜ, ಹೇಳಮ್ಮ. ಆ, ನಾನು ಕೊಟ್ಟಿರೋ ಮಾತ್ರ ಕೆಲಸ ಮಾಡ್ತಾ? ಕೆಲಸ ಮಾಡ್ತಾ? ನನ್ನ ಜೀವ ಹೋಗಿ ವಾಪಸ್ ಬಂತಣ್ಣ. ನನ್ನ ಮುಂದೆ ಕೈ ಎತ್ತಕ್ಕೂ ಹೆದರ್ಕೋತಿದ್ದ ನನ್ನ ಗಂಡ ಇವತ್ತು ಕೋಲ್ ಎತ್ಕೊಂಡು ನನ್ನ ಹೊಡೆಯಕ್ ಬಂದ್ರಣ್ಣ. ಹೌದಾ? ಓ, ಆ ಮಾತ್ರೆ ಎಕ್ಸ್ಪೈರಿ ಆಗಿರ್ಬೇಕಮ್ಮ, ಅದಕ್ಕೆ ರಿವರ್ಸ್ ರಿಯಾಕ್ಷನ್ ಆಗಿದೆ. ಸುಂದರ್ಗೇನು ಆಗಿಲ್ಲ ತಾನೆ? ಅವ್ರಿಗೇನು ಆಗಿಲ್ಲ ಅಣ್ಣ, ಕುಂಭಕರ್ಣ ತರ ನಿದ್ದೆ ಮಾಡ್ತಿದ್ದಾರೆ. ಭಯ ಆಗ್ತಿರೋದು ನನಗೆ ಅಣ್ಣ, ಮತ್ತೆ ಎಚ್ಚರ ಆಗ್ಬಿಟ್ಟು ಹೀಗೆ ಆಡಿದ್ರೆ ನಾನು ಏನ್ ಮಾಡ್ಲಣ್ಣ? ಅಂಬುಜ, ಏನು ಆಗಲ್ಲಮ್ಮ, ಹೆದರ್ಕೋಬೇಡ. ಆಮೇಲೆ ನಿನ್ ಗಂಡನ್ ತುಂಬಾ ಕ್ಲೋಸ್ ಆಗಿರೋರು ಯಾರಿದ್ದಾರೆ? ಈ ಗಂಡಸ್ಗೆ ಯಾರಣ್ಣ ಕ್ಲೋಸ್ ಆಗ್ತಾರೆ? ಕಟ್ಕೊಂಡಿರೋ ತಪ್ಪಿಗೆ ನಾನೇ ಇವ್ರು ಕ್ಲೋಸ್. ಹಾಗಲ್ಲಮ್ಮ, ಕಳ್ಳರಿಗೂ ತುಂಬಾ ಜನ ಸ್ನೇಹಿತರಿರ್ತಾರೆ. ಆಫೀಸ್ನಲ್ಲಿ ಮುನಿಯಪ್ಪ ಅಂತ ಅಟೆಂಡರ್ ಇದ್ದಾರಣ್ಣ, ಅವರು ಇವರು ಬಾರಿ ಕ್ಲೋಸ್, ಇನ್ಯಾರು ಇಲ್ಲ. ಅಂಬುಜ, ಆಗಾಗ ನಿನ್ ಗಂಡ ಅವನ ಬಗ್ಗೆ ಹೇಳಿದ್ದನ್ನ ಕೇಳಿದ್ದೀನಿ. ಈಗ ನಿನ್ ಫೋನ್ ಇಡಿ, ಮುಂದಿನ ಪ್ಲಾನ್ ನ ರೆಡಿ ಮಾಡ್ತೀನಿ. ಅಣ್ಣ, ಇವ್ರು ಎದ್ದ ಮೇಲೆ? ಎದ್ದು ನಾರ್ಮಲ್ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ತಲೆ ಮೇಲೆ ಒಂದ್ ಬಕೆಟ್ ನೀರ್ ಸುರಿ, ಎಲ್ಲ ಸರಿ ಹೋಗುತ್ತೆ. ಆಯ್ತಣ್ಣ. ಹೋಗಿ ಆ ಸುಂದರ ಆಫೀಸಲ್ಲಿರೋ ಮುನಿಯಪ್ಪನ್ನ ಮರ್ಯಾದೆಯಿಂದ ಕರ್ಕೊಂಬಾ. ಆಯ್ತಣ್ಣ.